ನಮಸ್ತೆ ಎಲ್ಲರಿಗೂ ನೋಡಿ ನಾನಿವತ್ತು ಬೇಗನೆ ಹದಿನೈದು ನಿಮಿಷದಲ್ಲಿ ಯಾವ ಥರ ಸೆಟ್ ದೋಸೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಬೆಳಗ್ಗೆ ನೀವು ಒಂದೊಂದು ಸಲ ಲೇಟಾಗಿ ಎದ್ದಿರ್ತೀರ ಅರ್ಜೆಂಟ್ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಕಟ್ಟಬೇಕಾಗಿರುತ್ತೆ ಅವಾಗೆಲ್ಲ ಬೇಗನೆ ಹದಿನೈದು ಹತ್ತು ನಿಮಿಷದಲ್ಲೆಲ್ಲ ರೆಡಿಯಾಗಿ ಹೋಗುತ್ತೆ ಇದು ದೋಸೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ವಿಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ನೋಡಿ ನಾನಿಲ್ಲಿ ಇದಕ್ಕೆ ಫಸ್ಟು ಒಂದು ಕಾಲು ಬೌಲಷ್ಟು ಸಣ್ಣ ರವೆ ತೊಗೊಂಡಿದ್ದೀನಿ ದೊಡ್ಡ ರವೆ ಇದ್ದರೂ ಆಯಿತು ಯಾವ ರವೆ ಆದರೂ ನಡೀತದೆ ಕಾಲು ಬೌಲಷ್ಟು ಅದಕ್ಕೆ ಒಂದು ಸ್ವಲ್ಪ ಕಾಲು ಬೌಲಷ್ಟು ನೀರು ಹಾಕಿ ಒಂದು ಹತ್ತು ನಿಮಿಷ ಇದನ್ನು ನೆನೆಯಕ್ಕೆ ಬಿಡೋಣ ಮಿಕ್ಸ್ ಮಾಡಿ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದಕ್ಕೆ ಸೈಡಿಗೆ ಇಟ್ಬಿಡಿ ಇದನ್ನು ಹತ್ತು ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ ಇದು ಇನ್ನೊಂದು ಬೌಲಲ್ಲಿ ಕಾಲು ಬೌಲಷ್ಟು ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಕಾಲು ಬೌಲಷ್ಟು ಮೊಸರು ಹಾಕಬೇಕು ನಾವು ಮೊಸರು ಹಾಕ್ಬಿಟ್ಟು ಅದನ್ನು ನೆನೆಯಕ್ಕಿಡೋಣ ನೋಡಿ ನೀ ಅದನ್ನು ನೀಟಾಗಿ ತೊಳ್ಕೊಳ್ಳಿ ಅಕ್ಕಿನ ಅವಲಕ್ಕಿನ ಆಮೇಲೆ ಕಾಲುಬೌಲು ಮೊಸರು ಆ್ಯಡ್ ಮಾಡಿ ಅದಕ್ಕೆ ನೀರೆಲ್ಲ ತೆಗೆದುಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹತ್ತು ನಿಮಿಷ ನೆನೆಯಕ್ಕಿಡಬೇಕು ನಾವು ಎರಡನ್ನೂ ಸೈಡಿಗೆ ಇಟ್ಕೊಳ್ಳಿ ಅದಾದಮೇಲೆ ನಾವು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಇದು ನೆನೆಯೋ ಅಷ್ಟರಲ್ಲಿ ಚಟ್ನಿ ರೆಡಿಯಾಗುತ್ತೆ ನೋಡಿ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಕ್ವಾಂಟಿಟಿ ನಿಮಗೆ ಹೆಂಗೆ ಬೇಕೋ ಹಂಗೆ ನೋಡಿ ತೊಗೊಳ್ಳಿ ಕಡಲೆಬೇಳೆನ ಚಟ್ನಿ ಸ್ವಲ್ಪ ಅಂದರೆ ಎರಡು ಸ್ಪೂನ್ಸ್ ಸಾಕಾಗುತ್ತೆ ಭಾಳ ಬೇಕಂದರೆ ಸ್ವಲ್ಪ ಜಾಸ್ತಿ ಕಡಲೆಬೇಳೆ ಹಾಕ್ಕೊಳ್ಳಿ ನೋಡಿ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಒಂದು ಮಿಕ್ಸಿ ಜಾರ್ಗೆ ಈ ಹುರಿದಿರ್ತಿರಲ್ಲ ಆ ಕಡಲೆಬೇಳೆ ಆಮೇಲೆ ಒಂದೆರಡು ಒಣಮೆಣ್ಸಿನ್ಕಾಯಿನ ಹುರ್ಕೊಳ್ಳಿ ಖಾರ ಪುಡಿ ಇದ್ದರೂ ಖಾರ ಪುಡಿ ಹಾಕ್ಕೋಬೋದು ಇದನ್ನು ನೀಟಾಗಿ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಒಂದು ಹತ್ತು ಪೀಸಸ್ ಕೊಬ್ಬರಿ ಹಾಕ್ತಾಯಿದ್ದೀನಿ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಜೀರಿಗೆ ಕರಿಬೇ ಒಂದು ಐದಾರೆಯಲ್ಲೇ ಹಾಕಿದ್ದೀನಿ ನಾನು ಒಂದೇ ಒಂದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಬೇಗನೆ ಆಗುತ್ತೆ ಇದು ಚಟ್ನಿ ನೋಡಿ ಈಗ ಮಿಕ್ಸಿ ಮಾಡ್ಕೊಳ್ಳಿ ಚಟ್ನಿನ ರೆಡಿಯಾಗಿದೆ ನೋಡಿ ಚಟ್ನಿ ಇವಾಗ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಚಟ್ನಿನ ಇದೊಂದು ಐದು ನಿಮಿಷದಲ್ಲೆಲ್ಲ ರೆಡಿ ಆಗುತ್ತೆ ಚಟ್ನಿ ನಿಮಗೆ ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಸ್ಟವ್ ಮೇಲೆ ಒಗ್ಗರಣೆದು ಕಡಾಯಿ ಇಟ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಒಂದೆರಡು ಹಸಿಮೆಣಸಿಕ್ಕಿ ಎರಡಲ್ಲ ಒಂದನ್ನು ಕಟ್ ಮಾಡಿ ಹಾಕಿದ್ದೀನಿ ನಾನು ಒಂದು ಸ್ವಲ್ಪ ಬೇಳೆ ಕರಿಬೇವು ಒಂದು ಸ್ವಲ್ಪ ಕಟ್ ಮಾಡಿರೋದು ಹಾಕ್ಬಿಟ್ಟು ಹಿಂಗೆ ಆಪ್ಷನಲ್ಲೂ ಬೇಕಾದರೆ ಹಾಕ್ಕೊಳ್ಳಿ ನೋಡಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಚಟ್ನಿಗೆ ಇದನ್ನು ಅದಾದಮೇಲೆ ಅದು ರವೆ ಮತ್ತು ಅವಲಕ್ಕಿ ಇಟ್ಟಿದ್ವಲ್ಲ ಅದು ನೆಂದಿರುತ್ತೆ ಈಗ ರವೆನ ನೋಡಿ ಫಸ್ಟ್ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಅವಲಕ್ಕಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ ನೋಡಿ ನಾನು ಎಲ್ಲದನ್ನು ಒಟ್ಟಿಗೆ ಹಾಕ್ತಿತ್ತು ನೀವು ನಂದು ಸಣ್ಣ ಜಾರಿದೆ ಇದು ಅದಕ್ಕೇ ನಾನು ಸಪ್ರೇಟಾಗಿ ಹಾಕೋತಾ ಇದ್ದೀನಿ ಮಿಕ್ಸಿಗೆ ಇದನ್ನು ಮಿಕ್ಸಿ ಮಾಡ್ಕೊಂಬ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ ಅವಲಕ್ಕಿ ಮತ್ತು ಮೊಸರದ್ದು ಇದು ಮಿಕ್ಸಿ ಮಾಡಿದ್ದೀನಿ ನಾನು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೀವು ಅವಲಕ್ಕಿ ದಪ್ಪ ಅವಲಕ್ಕಿ ಆದರೂ ಆಯಿತು ತಿಳು ಅವಲಕ್ಕಿ ಆದರೂ ಆಯಿತು ಯಾವ ಅವಲಕ್ಕಿ ಇರುತ್ತೋ ಆ ಅವಲಕ್ಕಿ ತೊಗೊಳ್ಳಿ ತಿಳು ಅವಲಕ್ಕಿ ಆದರೆ ಚೆನ್ನಾಗೆ ನೋಡಿ ಇದಕ್ಕೆ ನಾನು ರವೆ ಇತ್ತಲ್ಲ ಅದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ರವೆ ಮತ್ತು ನೀರು ಹಾಕಿಟ್ಟಿದ್ನಲ್ಲ ಅದನ್ನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ ಸಣ್ಣಗೆ ಇದಕ್ಕೆ ನೋಡಿ ಒಂದು ಸ್ವಲ್ಪ ಸಕ್ಕರೆ ಸೇರಿಸ್ತಾ ಇದ್ದೀನಿ ನಾನು ಯಾಕೆಂದರೆ ಸೆಟ್ ದೋಸೆ ಕಲರ್ ಬರಬೇಕಲ್ಲ ಅದಕ್ಕೇ ಇದರಲ್ಲೇ ಉಪ್ಪು ಇದ್ದೀನಿ ಹಾಕ್ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಇದು ಇವಾಗ ರೆಡಿಯಾಗಿದೆ ಇದನ್ನು ನಾವು ಅವಲಕ್ಕಿ ಮೊಸರು ರುಬ್ಬಿದ್ವಲ್ಲ ಅದಕ್ಕೇ ಇದನ್ನು ಸೇರಿಸ್ಬಿಟ್ಟು ಇವಾಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ತೀನಿ ನೋಡಿ ಅಕ್ಕಿ ಇಟ್ಟಿದ್ರೆ ನೀವು ತಕ್ಷಣ ಮಾಡ್ಕೊಂಬಿಡ್ಬೋದು ಈ ದೋಸೆನ ತುಂಬ ಮೃದು ಬರುತ್ತೆ ತುಂಬ ಸಾಫ್ಟ್ ಇರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ವಾರಕ್ಕೊಂದು ಸಲ ಮಾಡ್ಕೋಬೋದು ಈ ಥರ ನೀವು ದೋಸೆನ ನೋಡಿ ಕಿಟ್ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ನಾವು ಮಿಕ್ಸಿಗೆ ಈ ಥರ ಪಾತ್ರೆಯಲ್ಲಿ ಮಿಕ್ಸ್ ಮಾಡೋಕ್ಕೋದ್ರೆ ಅದು ಮಿಕ್ಸ್ ಆಗೋಲ್ಲ ಅದಕ್ಕೇ ಇದನ್ನು ನಾವು ಚಾರಲ್ಲೇ ಜಾರು ಮಿಕ್ಸಿ ಜಾರಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸಿ ಜಾರ್ದು ನೀರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಎಲ್ಲದನ್ನು ಒಟ್ಟಿಗೆ ಜಾರಲ್ಲಿ ಹಾಕ್ಬಿಟ್ರೆ ಬೇಗ ಆಗುತ್ತೆ ನಮಗೆ ಒಂದು ಎರಡು ನಿಮಿಷದಲ್ಲೆಲ್ಲ ಮಿಕ್ಸಿ ಆಗಿಬಿಡುತ್ತೆ ಇದು ನಂದು ಜಾರ್ ಚಿಕ್ಕದಿರೋದಕ್ಕೆ ನಾನು ಎರಡು ಮೂರು ಸಲ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಇದನ್ನು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಇವಾಗಿದ್ದು ನೋಡಿ ರೆಡಿಯಾಗಿದೆ ಈ ಥರ ಗಂಟು ಗಂಟು ಇರಬಾರ್ದು ನಮಗೆ ನೀಟಾಗಿ ಎಲ್ಲ ಒಂದು ಗಂಟು ಇರ್ದೇ ಹೊಡೆತಿರ್ಬೇಕು ಒಂದು ಕಾಲು ಸ್ಪೂನ್ ಸೋಡಾ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ನೋಡಿ ಈಗೆಲ್ಲ ಗಂಟಿಲ್ಲ ನೋಡಿ ಎಷ್ಟು ನೀಟಾಗಿದೆ ಈ ಥರ ಬ್ಯಾಟರ್ ಇರಬೇಕು ನಿಮಗೆ ದೋಸೆ ಹಾಕೋಕ್ಕೆ ಗಂಟೆಲ್ಲ ಇದ್ದರೆ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕೊಂಬಿಟ್ರೆ ಯಾವುದು ಗಂಟಿರಲ್ಲ ನಮಗೆ ನೋಡಿ ಇವಾಗ ದೋಸೆ ಹಾಕ್ತಾ ಇದ್ದೀನಿ ನಾನು ಹೆಂಚ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಟಿಶ್ಯೂ ಪೇಪರಿಂದ ಒರೆಸ್ಕೊಂಬಿಡಿ ನೀರನ್ನೆಲ್ಲ ಇವಾಗ ಇದಕ್ಕೇನೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಇದನ್ನು ಟಿಶ್ಯೂ ಪೇಪರಲ್ಲಿ ಒರೆಸ್ಬಿಟ್ಟು ಒರೆಸ್ತಾ ಇದ್ದೀನಿ ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ಳಿ ಆಮೇಲೆ ದೋಸೆ ಹಾಕ್ಕೋಬೇಕು ಹಂಚು ಚೆನ್ನಾಗಿ ಕಾದಿರಬೇಕು ನೋಡಿ ಈ ಥರ ನೀರು ಹಾಕಿದ್ರೆ ಫುಲ್ಲು ನೀರು ಹೋಗಬೇಕು ಆ ಥರ ಹಂಚಿಕಾದಿದ್ರೆ ಅದ್ರ ಮೇಲೆ ದೋಸೆ ಹಾಕ್ಕೊಳ್ಳಿ ಸೆಟ್ ದೋಸೆ ಯಾವ ಸೈಜ್ ಇರುತ್ತಲ್ಲ ಆ ಸೈಜ್ಗೆ ದೋಸೆ ಹಾಕಿ ದಪ್ಪನೇ ಇರುತ್ತೆ ಇದು ದೋಸೆ ತಿಡೋ ತೀಡೋಂಗಿಲ್ಲ ತೆಳ್ಳಗೆ ಫುಲ್ಲು ಒಂದು ಸ್ವಲ್ಪ ದಪ್ಪನೇ ಇರಬೇಕು ನೋಡಿ ಆಯಿಲ್ ಹಾಕ್ತಾ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಆಯಿಲ್ ಹಾಕಬೇಕು ಎಲ್ಲ ಕಡೆಯೂ ದೋಸೆಗೆ ನೋಡಿ ಈ ಥರ ಬಬಲ್ ಬರೋಕ್ಕೆ ಶುರುವಾಗುತ್ತಲ್ಲ ಆವಾಗ ಇದು ರೆಡಿಯಾಗಿದೆ ಅಂತ ತಿರುಗಿಸಾಕೋಕ್ಕೆ ಇವಾಗ ಇದನ್ನು ತಿರ್ಗ್ಸಿ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ದೋಸೆದು ಬೇಗ ನಮ್ಗೆ ಬೆಳಗ್ಗೆ ಏನು ಮಾಡೋದು ಏನೂ ಇಲ್ವಲ್ಲ ಏನು ಮಾಡೋದು ಅಡುಗೆ ಅಕ್ಕಿ ಇಟ್ಟಿರುತ್ತಲ್ಲ ಇರುತ್ತಲ್ಲ ಅದು ಅಕ್ಕಿ ನೆನೆಸ್ಬೇಕು ಅಂತಿಲ್ಲ ಉದ್ದಿನ ಬೆಳೆ ನೆನೆಸ್ಬೇಕು ಅಂತಿಲ್ಲ ಬೇಗ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ಇದು ದೋಸೆ ನೋಡಿ ಆಗಿದೆ ಇದು ಇವಾಗ ದೋಸೆ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ತೆಗಿತಾ ಇದ್ದೀನಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದು ತುಂಬ ಚೆನ್ನಾಗಿರುತ್ತೆ ಚಟ್ನಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ನು ಇದಕ್ಕೆ ಕಡಲೆಬೇಳೆ ಚಟ್ನಿ ನೋಡಿ ಇವಾಗ ನಾನು ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ ಇದಕ್ಕೂ ಒಂದು ಕಾಲು ಸ್ಪೂನಷ್ಟು ಎಣ್ಣೆನಾರು ಹಾಕ್ಕೊಬೋದು ತುಪ್ಪನಾರು ಹಾಕ್ಕೊಬೋದು ನೀವು ನೋಡಿ ಈ ಥರ ಬಬಲ್ ಬರೋಕ್ಕೆ ಶುರುವಾಗುತ್ತಲ್ಲ ನೋಡಿ ಈ ಥರ ಗುಳ್ಳೆ 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 ಆಗಿರುತ್ತಲ್ಲ ಅವಾಗ ನೀವು ತಿರುಗ್ಸಾ ಹಾಕ್ಕೋಬೇಕು ಈ ದೋಸೆನ ನೋಡಿ ತಿರುಗ್ಸಾ ಹಾಕ್ತಾಯಿದ್ದೀನಿ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಕಲ್ಲರು ಎಲ್ಲ ಸೇಮ್ ನಿಮಗೆ ಹೋಟೆಲಲ್ಲಿ ಇರುತ್ತಲ್ಲ ಸೆಟ್ ದೋಸೆ ಅದೇ ಥರನೇ ಟೇಸ್ಟ್ ಬರುತ್ತೆ ಅಕ್ಕಿ ಹಿಟ್ಟಿಂದ ಮಾಡಿರೋದು ಅಂತ ನಿಮಗೆ ಗೊತ್ತೇ ಆಗಲ್ಲ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮದು ಎಲ್ಲ ವೀಡಿಯೋನೂ ನೋಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನ್ಯೂ ವೀಡಿಯೋ ಅಪ್ಲೋಡ್ ಆದ ತಕ್ಷಣ Thank you.